ಯೋಹಿತ್ ಸ್ನೇಹಿತರೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನೋಡಿ ಬಾತ್ ಮಾಡೋಣ ಅಂತೇಳಿ. ಯೂಶ್ವಲಿ ನಾನು ಬಾತ್ ರೆಸಿಪೀಸ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ತೀನಿ. ಅಪ್ಪ ತುಂಬ ಚೆನ್ನಾಗಿ ತರಕಾರಿಗಳನ್ನ ಕಟ್ ಮಾಡ್ತಾರೆ. ಚಿನ್ಮಯನಿಗೆ ಅಮ್ಮ ರೆಡಿ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ನೋಡಿ ಅಪ್ಪ ಎಷ್ಟು ನೋಡಿ ಒಂದು ಫಾರ್ಮ್ಯಾಟಾಗಿ ಎಲ್ಲ ಈಕ್ವಲಾಗಿ. ನಂಗೆ ಅವರು ವೆಜಿಟೇಬಲ್ಸ್ ಕಟ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಟೊಮೆಟೊ, ತೆಂಗಿನಕಾಯಿ ತುರಿ, ಜೊತೆಗೆ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ಸ್ಪೈಸಸ್, ಪಲಾವ್ ಎಲೆ, ಯಾಲಕ್ಕಿ, ಲವಂಗ, ಚಕ್ಕೆ ಇಷ್ಟನ್ನು ಹಾಕಿ ನಂತರ ಈರುಳ್ಳಿನ ಹಾಕಿ ಕೆಂಪಾಳ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಉರಿದು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಟೊಮೆಟೊನ ಹಾಕ್ತಾ ಇದ್ದೀನಿ. ಒಂದು 4 ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ ಪ್ರೈಸ್ ತುಂಬಾ ಜಾಸ್ತಿ ಆಗಿದೆ ಅಲ್ವಾ ಸ್ನೇಹಿತರೆ? ಏನಾದರೂ ನಾವು ತಿನ್ನೋದನ್ನ ಸ್ಕಿಪ್ ಮಾಡೋಕ್ಕಾಗುತ್ತಾ? ಸೊ ಹೆಲ್ತ್ ಬೇಕು ಅಂತಂದರೆ ಎಲ್ಲ ರೀತಿ ಫುಡ್ಸನ್ನು, ಆರೋಗ್ಯಕರವಾದ ಆಹಾರಗಳನ್ನ ಸೇವಿಸಬೇಕು. ಸೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಎಲ್ಲ ಆದಮೇಲೆ ಈಗ ಇದಕ್ಕೆ ತರಕಾರಿ. ನಾವು ಸ್ವಲ್ಪ ತರಕಾರಿನ ಜಾಸ್ತಿನೇ ಯೂಸ್ ಮಾಡ್ತೀವಿ. ಕ್ಯಾರೆಟು, ಜೊತೆಗೆ ಹುರುಳಿಕಾಯಿ, ಬಟಾಣಿ ಇಷ್ಟನ್ನು ಹಾಕಿ, ಹಸಿ ಬಟಾಣಿ ಇದು, ಒಣ ಬಟಾಣಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋದು. ನಂತರ ಜಾರಿಗೆ ತೆಂಗಿನಕಾಯಿ ತುರಿನ ಈ ಥರ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೆಲ್ಲ ಆದಮೇಲೆ ತರಕಾರಿ, ಈಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ, ಸೊ ತರಕಾರಿಗಳನ್ನ ಒಂದು ಹದವಾಗಿ ಬೇಯಿಸ್ತೀವಿ, ಅಷ್ಟು ಚೆನ್ನಾಗಿ ಬರುತ್ತೆ ಬಾತಿದು. ಸ್ವಲ್ಪ ನೋಡಿ ಫ್ರೈ ಎಣ್ಣೆಯಲ್ಲಿ ಹುರಿದ ಮೇಲೆ ಒಂದು ನೀರನ್ನು, ಒಂದು ಅಳತೆ ತಕ್ಕನಾಗಿ ಒಂದು 3 ಗ್ಲಾಸಿಗೆ, ಅದು ಡಬಲ್ ಹಾಕಲ್ಲ ನಾನು, ತುಂಬ ನೀರು ಆಗಿಬಿಡುತ್ತೆ ಅಂತೇಳಿ 1.5 ಗ್ಲಾಸ್ ಅಳತೆಯಷ್ಟು ನೀರನ್ನು ಹಾಕಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನಂತರ ನೀರು ಹಾಕ್ಬಿಟ್ಟು ಇದಕ್ಕೆ ಕೆಂಪು ಮೆಣಸಿನಕಾಯಿ ಪುಡಿ ಹಾಕೋದು ಸ್ಕಿಪ್ ಆಯಿತು. ನಾವು ಮನೇಲಿ ಯಾವ ಥರ ಮೆಣಸಿನಕಾಯಿ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಮಾಡ್ತೀವಿ ಅಂತೆಲ್ಲ ವೀಡಿಯೋ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಎಲ್ಲ ಐ ಕಾರ್ಡ್ ಇನ್ ಸ್ಕ್ರೀನಲ್ಲಿ ಕೊಡ್ತೀನಿ. ಸೊ ಇಲ್ಲಿ ಮೇಲೆ ಐ ಕಾರ್ಡ್ ಬರ್ತಿದೆಯಲ್ಲ, ಆ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋ ಓಪನ್ ಆಗುತ್ತೆ. ಸೊ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ, ನಾನು ಇದಕ್ಕೇನು ಗರಂ ಮಸಾಲ ಹಾಕಿಲ್ಲ, ನ್ಯಾಚುರಲ್ ಸ್ಪೈಸಸ್ನೇ ಯೂಸ್ ಮಾಡಿದ್ದೀನಿ. ನಂತರ ಸ್ವಲ್ಪ ಕುದಿ ಬಂದಮೇಲೆ ಕೊಕೊನಟ್ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ಲ, ಈಗ ಅಕ್ಕಿನ ಹಾಕಿ ಲಿಡ್ನ ಕ್ಲೋಸ್ ಮಾಡೋದು. ನಂತರ ರೆಸಿಪಿ ಸೂಪರಾಗಿತ್ತು. ನಾನು ತಿಂದಿದ್ದೆಲ್ಲ ಆದಮೇಲೆ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅಯ್ಯೋ ನಾನು ವೀಡಿಯೋ ರೆಕಾರ್ಡೇ ಮಾಡಿಲ್ಲ ಅಂತ ನೆನೆಸ್ಕೊಂಡೆ. ಬ್ಯುಸಿ ಶೆಡ್ಯೂಲ್ ನಂದು ಓಡ್ತಿರುತ್ತೆ, ಪಾಪು ನೋಡಿ ಎಷ್ಟು ಸಣ್ಣ ಆಗಿದ್ದಾನೆ. ಸೊ ಅವನು ಹುಷಾರು ತಪ್ಪಿದ ಮೇಲೆ ನಾನು ಒಂದು ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅವನನ್ನು ತೆಗೆದಿರೋದದು. ಯೂಶ್ವಲಿ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದಾಗ ವೆಯ್ಟ್ ಲಾಸ್ ಆಗೋದು ಕಾಮನ್. ನನಗೆ ಸ್ವಲ್ಪ ಕಿಚನ್ ಸ್ವಲ್ಪ ಸ್ಮಾಲ್ ಇರೋದ್ರಿಂದ ನನಗೆ ಪಾತ್ರೆ ತೊಳೆದು ಹಾಕ್ಕೊಳ್ಳೋಕ್ಕೆ ಕೆಳಗಡೆ ಚೇರ್ ಇಟ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು, ಬಟ್ ಕಷ್ಟ. ಅದಕ್ಕೆ ಈ ಥರ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ತೊಳ್ಕೊ, ಬೇಷನ್ ಇಟ್ಟು ಸ್ಮಾಲ್ ಬೇಷನ್ ತೊಳೆದು ಹಾಕ್ಕೊಂಡು ಪಾತ್ರೆ ತೊಳೆದಿದ್ದಾಯ್ತು. ನೋಡಿತ್ತು, ಒಂದು ಕಡೆ ತೊಳಿತಾ ಇರ್ತೀವಿ, ಒಂದು ಕಡೆ ಬೀಳ್ತಾ ಇರುತ್ತೆ ಪಾತ್ರೆಗಳು. ಹಸ್ಬೆಂಡ್ ಬಂದರು ಕೆಲಸದಿಂದ, ಅವ್ರಿಗೆ ಸಂಜೆ ಹೊತ್ತು ಒಂದು ಆರೋಗ್ಯಕರವಾದ ಒಂದು ಡ್ರಿಂಕನ್ನು ಕುಡಿತಾರೆ, ಅದ್ರ ಜೊತೆಗೆ ಆ್ಯಪಲ್ ಫ್ರೂಟ್ಸನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ. ಯೋಹಿತ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ರೆಡಿ ಮಾಡು ಅಂತ ಕೇಳ್ತಿದ್ದಾನೆ. ಸೊ ನೋಡಿ ಈಗ ಬಲೂನಲ್ಲಿ ಆಟ ಆಡ್ತಿದ್ದಾನೆ. ಅಂದರೆ ಲಾಸ್ಟ್ ನೋಡಿದ್ರಲ್ಲ, ಅದಕ್ಕಿಂತ ಇವಾಗ ಒಂಚೂರು ಇಂಪ್ರೂವ್ ಆಗಿದ್ದಾನೆ ಹುಷಾರು ತಪ್ಪಿದ್ಮೇಲೆ. ನೀವು ಹೇಳ್ತಿರ್ತೀರ ಅಕ್ಕ ಮಕ್ಕಳಿಗೆ ಫುಡ್ ತಿನ್ನಿಸೋದು ಕಷ್ಟ ಆಗ್ತಿದೆ, ತುಂಬ ಟೈಮ್ ತೊಗೋತಾರೆ, ಬಾಯೆಲ್ಲ ಇಟ್ಕೋತಾರೆ ಅಂತ ಹೇಳ್ತಿರ್ತೀರ. ಅದಕ್ಕೆ ಏನು ಅಂತ ನಾನು ವಿಡಿಯೋ ನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇದನ್ನು ನೆಕ್ಸ್ಟು ಈಗ ಬಿಫೋರ್ ತೋರಿಸಿದ್ನಲ್ಲ, ಆಫ್ಟರ್ ನೆಕ್ಸ್ಟ್ ಡೇದು ವಿಡಿಯೋ ಹೆಂಡಲ್ ಶೇರ್ ಮಾಡ್ತೀನಿ ನೋಡಿ. ಆವಾಗಲೇ ತೋರಿಸಿದ್ದಕ್ಕೂ ನಂತರ ಹೆಂಗೆ ಇಂಪ್ರೂವ್ ಆಗ್ತಿದ್ದಾನೆ ಅಂತೇಳಿ. ಅಪ್ಪ ಇಲ್ಲಿ ಟ್ಯಾಬ್ಲೆಟನ್ನು ತೊಗೋತಿದ್ದಾರೆ, ಶುಗರ್ ಟ್ಯಾಬ್ಲೆಟ್ಸು. ಸೊ ಅವರಿಗೆ ಶುಗರ್ ಇರೋದ್ರಿಂದ ನೋಡಿದ್ರಲ್ಲ ಬರ್ತಡೇಲಿ ಸ್ವೀಟ್ನ ಹೆಂಗೆ ತಿಂತಿದ್ದಾರೆ ಅಂತೇಳಿ. ಕೇಳಲ್ಲ, ಬಾಯಿ ಕಟ್ಟಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇರೋದೊಂದು ಲೈಫ್ ಎಂಜಾಯ್ ಮಾಡಬೇಕು, ಆ ಥರ ಯಾಕೆ ಅಷ್ಟೊಂದು ಸ್ಟ್ರಿಕ್ಟ್ ಮಾಡ್ಕೋಬೇಕು ಅನ್ನೋ ಆ ಥರ ಮೆಂಟಾಲಿಟಿ ಅವರದ್ದು.
ಯೋಹಿತ್ ನೋಡಿ ಎಂಡಲ್ಲಿ ತೋರಿಸ್ತೀನಿ. ಸೊ ಇವನು ಕೂಡ ಹಾಗೆ ಮಾಡ್ತಾನೆ, ತುಂಬ ಟೈಮ್ ತೊಗೋತಾನೆ ಯೂಶ್ವಲಿ ಊಟ ಏನಾದರೂ ಮಾಡಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ. ಬಟ್ ನಾನು ಕೂಡ ಅಷ್ಟೇ, ಸಿಟ್ಟು ಮಾಡ್ಕೊಳ್ಳಲ್ಲ, ಪೇಷನ್ಸಿಂದ ಊಟನ ಮಾಡಿಸ್ತೀನಿ. ಸೊ ಸಿಟ್ಟು ಮಾಡಿಕೊಂಡ್ರೆ ಏನಾಗುತ್ತೆ, ನಾವು ಕೋಪ ಮಾಡ್ಕೊಂಡು ತಿನ್ನಿಸಿದ್ರು ಅದು ಮೈಗತ್ತಲ್ಲ, ಹಂಗೆಲ್ಲ ಆಗುತ್ತೆ. ಸೊ ಆದ್ದರಿಂದ ನಾನು ಮನೆಯಲ್ಲೇ ಹೆಲ್ತಿಯಾದ ಫುಡ್ಸನ್ನು ಮಾಡಿ ತಿನ್ನಿಸ್ತೀನಿ. ರೆಸಿಪೀಸ್ ಎಲ್ಲ ಇನ್ನೂ ನಿಮ್ಮ ಹತ್ರ ಸಾಕಷ್ಟು ಮಾತಾಡೋದಿದೆ, ಶೇರ್ ಮಾಡ್ತೀನಿ. ಉಪ್ಸಾರು ನೋಡಿ, ಮೊಟ್ಟೆ ಹಾಕಿ ಮಾಡಿರೋದು, ನುಗ್ಗೆ ಸೊಪ್ಪು, ಹಸಿಕಾಯಿ ಜೊತೆಗೆ ಮೊಟ್ಟೆ, ಉಪ್ಸಾರು, ಖಾರ. ಸೊ ಫ್ರೆಂಡ್ಸ್, ಮತ್ತೆ ಕೇಳ್ತಿದ್ದೀರಾ ಒಂದಷ್ಟು ಜನ, ಸೊ ಏನಂತ ಕೇಳ್ತಿದ್ದೀರಾ ಅಂತಂದರೆ, ನಮಗೆ ತುಂಬಾ ಲೆಫ್ಟ್ ಸೈಡ್ ಫುಲ್ಲು ಬಾಡಿ ಪೇನ್ ಬರ್ತಿದೆ, ಅರ್ಧ ತಲೆನೋವು ಅಂತೆಲ್ಲ ಹೇಳ್ತಿದ್ದೀರಾ. ಇದಕ್ಕೆ ರೀಸನ್ ಏನು ಸಾಮಾನ್ಯವಾಗಿ ಹೇಳ್ತೀನಿ ನೋಡಿ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ, ನನ್ನ ವೀಡಿಯೋಸ್ಗಳಲ್ಲೆಲ್ಲ ಬಹಳ ಸಾರಿ ಹೇಳಿದ್ದೀನಿ ಕೂಡ ನಿಮ್ಮ ಹತ್ರ. ಏನು ಅಂದರೆ, ವೆದರ್ ತುಂಬ ಕೋಲ್ಡ್ ಆಗಿದೆ ಈ ಬಾಣಂತಿ ಟೈಮಲ್ಲಿ, ಸನ್ನಿ ಶೀತ ಆಗೋದು ಈ ಥರ ಎಲ್ಲ ಕಾಮನ್. ಬಟ್ ಆ ಟೈಮಲ್ಲಿ ಏನಾದರೂ ಆದರೆ, ಸನ್ನಿ ಈ ಥರ ಎಲ್ಲ ಆದರೆ ಲೈಫ್ ಲಾಂಗ್ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಕಾಮನ್ನಾಗಿ ಹೇಳಬೇಕು ಅಂದರೆ, ಯೂಶ್ವಲಿ ವೆದರ್ ತುಂಬ ಕೋಲ್ಡ್ ಆದಾಗ ನನಗೂ ಕೂಡ ಈ ಲೆಫ್ಟ್ ಸೈಡ್ ಫುಲ್ಲು ಪೇನ್, ಹೆಡ್ ಪೇನ್ ಬರುತ್ತೆ, ಹ್ಯಾಂಡ್ ಪೇನ್ ಬರುತ್ತೆ ಸಡನ್ನಾಗಿ. ಬಟ್ ನನ್ನ ಮೊದಲು ವಾತಾವರಣ ಕೋಲ್ಡ್ ಆಯಿತು ಅಂದರೆ, ಮನೆಯಲ್ಲಿ ಹಸ್ಬೆಂಡ್ ಹೇಳೋದು ಮೊದಲೇನೇ ಮಾತು ಏನಂದರೆ, ಕಿವಿಗೆ ಹತ್ತಿ ಇಟ್ಕೋ, ಕಾಲಿಗೆ ಸಾಕ್ಸ್ ಹಾಕೋ, ಗ್ರಾನೈಟನ್ನೆಲ್ಲ ಕೊರಿಯುತ್ತೆ, ತಲೆಗೆ ಸ್ಕಾಫ್ ಕಟ್ಕೋ, ಸ್ವೆಟರ್ ಹಾಕು ಅಂತ ಹೇಳ್ತಿರ್ತಾರೆ. ನಾನು ಯಾಕೆ ಹೇಳ್ತಾರೆ, ನಾನೇನು ಬಾಡಂತೀನ ಇವಾಗ ಅಂತ ಅನ್ಕೊತೀನಿ. ಬಟ್ ಈ ಪೇನ್ ಬಂದಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ನೋಡಿ, ನನಗೆ ಕಿವಿಗೆ ಹತ್ತಿ ಇಟ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ವ, ಎರಡು ಕಿವಿಗೂ ಇಟ್ಕೊಂಡಿದ್ದೀನಿ. ಸೊ ಏನಂದರೆ, ನಮಗೆ ಸ್ವಲ್ಪ ಹಿಂಗೆ ಗಾಳಿ ಹೊಡಿಯೋದು, ಕಿವಿ ಗುಯಿ ಅಂದಂಗೆ ಆಗೋದು, ಅದೆಲ್ಲ ಅವಾಯ್ಡ್ ಆಗುತ್ತೆ. ನೀವು ಟ್ರೈ ಮಾಡಿ, ನಿಮಗೂ ಸ್ವಲ್ಪ ಪೇನ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಬಾಡಿ ಪೇನ್ ಬರೋದು, ಮೂಳೆಗಳ ನೋವು, ಅದಕ್ಕೆಲ್ಲ ಒಳ್ಳೆ ಕ್ಯಾಲ್ಶಿಯಂ ಇರೋವಂಥ ಫುಡ್ಸನ್ನು ತೊಗೋಬೇಕಾಗುತ್ತೆ. ನೀಲಗಿರಿ ತೈಲನ ಸ್ವಲ್ಪ ಒಂಚೂರು ಸೋಕ್ಸಿದ್ರೂ ಸಾಕು, ಫುಲ್ ವಾರ್ಮ್ ಫೀಲ್ ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ವಾರ್ಮ್ ಆಗಿರಿ, ಆ ಪೇನ್ ಎಲ್ಲ ಕಮ್ಮಿ ಆಗುತ್ತೆ. ನಾನು ಅದನ್ನೇ ಫಾಲೋ ಮಾಡ್ತಾ ಇರೋದು. ಸೊ ಹೇಳೋದೊಂದು, ಮಾಡೋದು ಇನ್ನೊಂದು, ಆ ಥರ ಎಲ್ಲ ಏನಿಲ್ಲ. ಸೊ ಇದೊಂದು ಶಾರ್ಟ್ ವ್ಲಾಗು, ಜೊತೆಗೆ ಇನ್ಫಾರ್ಮೇಷನ್ ಜಾಸ್ತಿ, ಮಾನಸಿಕವಾಗಾದರೂ ಆಗ್ಬೋದು, ದೈಹಿಕವಾಗಾದರೂ ಆಗ್ಬೋದು, ಸ್ಮಾಲ್ ಟಿಪ್ಸೇ, ಅದನ್ನ ಯೂಸ್ ಆಗುತ್ತೆ ಖಂಡಿತ. ಇವತ್ತು ಒಂದು ವಿಷಯದ ಸಲುವಾಗಿ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ ಈಗ. ಸ್ನೇಹಿತರೆ, ಯೂಶ್ವಲಿ ಬಿಫೋರ್ ಸ್ಲೀಪ್, ನಿದ್ದೆ ಮಾಡೋಕ್ಕಿಂತ ಮೊದಲು ಆಲ್ಮೋಸ್ಟ್ ಆಲ್ ರಾತ್ರಿನೇ ಎಲ್ಲ ಕೆಲಸ ಮುಗಿಸೇನೆ ನಾನು ಮಲ್ಕೊಳ್ಳೋದು, ಯಾಕಂದರೆ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಹ್ಯಾಪಿ ಆಗಿರಲಿ ಅಂತ ಹೇಳಿ. ಇವತ್ತು ಈವ್ನಿಂಗ್ ರೊಟ್ಟಿ ಶೇರ್ ಮಾಡೋಣ ಅಂತ ಹೇಳಿ ಮಾಡಿದೆ. ಸೊ ನಾನು ಇನ್ನೂ ಊಟ ಮಾಡಿಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೂ ನಂದು ಊಟ ಆಗಿಲ್ಲ, ಇವಾಗ ಊಟ ಮಾಡಬೇಕು ನಾನು. ಬಟ್ ಲಾಸ್ಟ್ ವೀಡಿಯೋ ಮಾಡಿದ್ನಲ್ಲ ಮಕ್ಕಳ ಸಲುವಾಗಿ, ಯಾಕೆ ಮಕ್ಕಳು ಹಠ ಚಂಡಿ ರಚ್ಚೆ ಮಾಡ್ತಾರೆ, ಯಾಕೆ ಮಕ್ಕಳು ಆ ಥರ ಮಾಡ್ತಾರೆ, ಸೊ ರೀಸನ್ ಏನು, ಪರಿಹಾರ ಏನು ಅಂತ ವೀಡಿಯೋ ಹಾಕಿದ್ದೆ. ಆ ವೀಡಿಯೋ ಹೆಂಡಲ್ ಹೇಳಿದ್ದೆ, ನನಗೆ ಬಹಳನೇ ಹೆಲ್ತ್ ಇಶ್ಯೂ ಇದೆ, ನನ್ನ ಹಸ್ಬೆಂಡ್ ನನಗೆ ಅರ್ಥ ಮಾಡ್ಕೊಳ್ಳಲ್ಲ, ಸೊ ಯಾರಿಗೋಸ್ಕರ ಬದುಕಬೇಕು ಅಂತ ಅನಿಸುತ್ತೆ, ನನಗೆ ಮನೇಲಿ ಅತ್ತೆಯಿಂದ ಕಿರಿಕಿರಿ ಆಗುತ್ತೆ. ಇನ್ನೂ ಕೆಲವರು ಏನು ಅಂದರೆ, ಹಸ್ಬೆಂಡನ್ನು ಗಂಡನನ್ನು, ನನ್ನ ಗಂಡನಿಲ್ಲದ ಜೀವನ ಹೇಗೆ ಅಂತೇಳಿ, ನನಗೆ ಗೊತ್ತಿರೋರೊಬ್ಬರು, ಸೊ ನನ್ನ ಸ್ನೇಹಿತೆ ಅಂತಲೇ ಹೇಳ್ಬೋದು, ಸೊ ಅವಳಿಗೋಸ್ಕರ ಒಂದು ವೀಡಿಯೋ ಹಾಕಿದ್ದೆ ನಾನು. ಆ ಥರ ಎಷ್ಟೋ ಜನ ಹೆಣ್ಮಕ್ಳು ಸಿಚುಯೇಷನ್ ಇರುತ್ತೆ ನೋಡಿ, ಕಮೆಂಟ್ ಮಾಡಿ ಹೇಳ್ತೀರಾ ನೀವು, ಅಕ್ಕ ನನಗೆ, ಸೊ ನನಗೆ ನೇಮ್ ಎಲ್ಲ ಮೆನ್ಷನ್ ಮಾಡಿ ಹೇಳಬೇಕು ಅಂತಿಲ್ಲ. ಸೊ ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಲೈಫ್ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನು ಹೇಳಿದ್ರಿ ನೀವು ಅಂತಂದರೆ, ನನಗೂ ಕೂಡ ತಂದೆ ಇಲ್ಲ, ನನ್ನ ಮಗುಗೂ ಕೂಡ ತಂದೆ ಇಲ್ಲ, ಸೊ ಈ ಥರ ಸಿಚುಯೇಷನ್ನು ನನ್ನ ಜೀವನದಲ್ಲಿ ಅಂಥೇಳಿ ನಿಮ್ಮ ಕಷ್ಟ ಸುಖ ಹೇಳ್ಕೊತೀರ. ಹಾಗೆ ಇನ್ನೂ ಒಂದಷ್ಟು ಕಮೆಂಟ್ಗಳು ಬರ್ತಾ ಇರುತ್ತೆ. ಜಾಸ್ತಿ ಮೋಸ್ಟ್ ಆಫ್ ದ ಕಮೆಂಟ್ಸ್ ನನಗೆ ಬರೋದೇನೆಂದರೆ, ನನಗೆ ಮನೇಲಿ ನನ್ನ ಹಸ್ಬೆಂಡ್ ಅರ್ಥ ಮಾಡ್ಕೋತಾ ಇಲ್ಲ, ನನ್ನ ಇಚ್ಛೆ, ನನ್ನ ಈ ಒಂದು ಮಾತು ಹೇಳ್ತಾರೆ, ನಮ್ಮ ಕೈ ನಮ್ಮ ಬಾಯಿ ಅಂತ ಹೇಳಿ. ಸೊ ಇರೋದೊಂದೇ ಜೀವನ, ನಾನು ಹೇಳ್ತಿರ್ತೀನಿ ಹೊಟ್ಟೆ ತುಂಬ ಊಟ ಮಾಡಿ, ನಿಮ್ಗೇನು ಇಷ್ಟನೋ ಸೊ ಆ ರೀತಿ ಫುಡ್ಸ್ ಅಂತೀನಿ, ಹ್ಯಾಪಿ ಆಗಿರಿ, ಸೊ ಈ ಥರ ಹೇಳ್ತಿರ್ತೀನಿ ನಾನು. ಬಟ್ ನಮಗೆ ನಮ್ಗೆ ಇಷ್ಟ ಬಂದಿದ್ದನ್ನು ತಿನ್ನೋ ಅಂತ ಮಾಡ್ಕೊಂಡು ತಿನ್ನೋ ಅಂತ ಸ್ವಾತಂತ್ರ್ಯನೂ ಇಲ್ಲ ನಮಗೆ ಅಂತ ಹೇಳ್ತಿರ್ತೀರ. ಮತ್ತು ನಮ್ಮ ಹತ್ತೆಯಿಂದ ನಮಗೆ ಕಿರಿಕಿರಿ ಆಗುತ್ತೆ, ಏನೇ ಮಾಡಿದ್ರು ನನ್ನ ಪಾಡಿಗೆ, ನನಗೆ ಹೆಲ್ತ್ ಎಷ್ಟೇ ಇಶ್ಯೂ ಇದ್ದರೂ ನಾನು ಕೆಲಸ ಮಾಡ್ಕೊಂಡೋದ್ರು ನಮ್ಮ ಅತ್ತೆ ನನಗೆ ಬೈತಾರೆ ಅಂತ ಹೇಳ್ತೀರಾ. ಬಟ್ ಅದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ಕಮೆಂಟ್ಸ್ ಬರ್ತಿದೆ ಅಂತೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ನಾನೇ ಹೇಳ್ತಿರ್ತೀನಿ, ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ, ಎಲ್ಲರೂ ಹ್ಯಾಪಿ ಆಗಿರಲ್ಲ, ಎಲ್ಲರೂ ಖುಷಿಯಾಗಿರಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ ಅಂತ.
ಈ ಕಷ್ಟನೇ ಇಲ್ಲದೆ ಹಿಂಗೆ ಸ್ಲ್ಯಾಂಟಿಂಗ್ ಲೈನ್ ಒಂದು ಒಂದೇ ಲೈನಲ್ಲಿ ಜೀವನ ಹೋಗ್ಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ. ಕಷ್ಟ ಸುಖ ಅನ್ನೋದು ನೋಡಬೇಕು. ಆಮೇಲೆ ಹಸ್ಬೆಂಡ್ ವಿಚಾರಕ್ಕೆ ಬಂದರೆ, ಗಂಡ ಅನ್ನೋ ವಿಚಾರಕ್ಕೆ ಬಂದರೆ, ನಾನು ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೂಶ್ವಲಿ ನಾವು ಸೋಷಿಯಲ್ ಮೀಡಿಯಾ ನೋಡೋದು ಜಾಸ್ತಿ, ಅಂದರೆ ಫೇಸ್ಬುಕ್ ಆಗಲಿರ್ಬೋದು ಅಥವಾ ಯೂಟ್ಯೂಬ್, ಈಗ ಇನ್ಸ್ಟಾ, ಇದರಲ್ಲೆಲ್ಲ ರೀಲ್ಸ್ಗಳು. ಸೊ ನಮ್ಗೆ ಹಂಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ, ನಮ್ಮ ಹಸ್ಬೆಂಡ್ ಹಿಂಗೆ ನೋಡ್ಕೋತಾರೆ, ಸೊ ಸೀರಿಯಲ್ಗಳು ನೋಡ್ತೀವಿ, ಸೊ ಎಷ್ಟು ಹೆಂಗಿರ್ತಾರೆ. ಸೊ ನಮ್ಮ ಮನೇಲಿ ಹಂಗಿಲ್ಲ, ರಿಯಾಲಿಟಿ ಬೇರೆ, ಜೀವನ ಬೇರೆ, ಸೊ ಅಲ್ಲಿ ಕಾಣೋವಂಥ ಕಲ್ಪನೆ ಬೇರೆ. ಸೊ ಅದೆಲ್ಲ ಕಲ್ಪನೆ, ವಾಸ್ತವ ಅಲ್ಲ. ವಾಸ್ತವದಲ್ಲಿ ಇವತ್ತು ಯಾವಾಗಲೂ ನಾವು ಜೀವಿಸ್ಬೇಕು. ನಾವು ಮಾಡಬೇಕಾಗಿರೋ ಟಿಪ್ಸನ್ನು ಹೇಳ್ತೀನಿ. ಈಗ ನಾನೇ ಹೇಳಿದ್ದೀನಿ ನಿಮ್ಮ ಹತ್ರ ಎಷ್ಟೋ ಬಾರಿ, ಈಗ ಎಷ್ಟೋ ಜನ ಪ್ರಾಂಕ್ ಮಾಡೋದು ಫ್ರಾಂಕ್ ಅಂತೇನೋ ಕರೀತಾರೆ. ಸೊ ಮಾಡೋದು ಒಂಥರ ಹಸ್ಬೆಂಡಿಗೆ ಕಾಫಿ ಕೊಡೋ ಹಂಗೆ ಹೋಗಿ ಹಿಂಗೆ ಚೆಲ್ಲೋದು, ಸೊ ಹಿಂಗೆಲ್ಲ ಮಾಡಿ ಫನ್ನಿಯಾಗಿರುತ್ತೆ ಅಂತ ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರೆ. ಬಟ್ ನಮ್ಮ ಮನೇಲಿ ಅದೆಲ್ಲ ನಮ್ಮ ಮನೇಲಿ ಇಷ್ಟ ಆಗಲ್ಲ. ಹಾಗಂತೇಳಿ ನನ್ನ ಹಸ್ಬೆಂಡ್ ಕೆಟ್ಟವರು ಅಂತಲ್ಲ, ಐ ನೋ ನನಗೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗಲ್ಲ. ಸೊ ಹಂಗೆ ಗೊತ್ತು. ಹಂಗಂತೇಳಿ ಅವ್ರು ತುಂಬ ಸ್ಟ್ರಿಕ್ಟ್ ಅಂತಲ್ಲ, ಯಾವ ರೀತಿ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬೆಳ್ಕೋಬೇಕು. ಆ್ಯಸ್ ಎ ವೈಫ್ ಆಗಿ ನಾನು ಹೆಂಗಿದ್ರೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೋಬೇಕು. ಆ ರೀತಿ ನಡ್ಕೋಬೇಕು. ಎಲ್ಲ ನಡ್ಕೋತಿದ್ದೀನಿ, ನನ್ನ ಕಡೆಯಿಂದ ಒಂದು ಫಾಲ್ಟ್ ಇಲ್ಲ ಅಂತ ನಮ್ಗೆ ಅನ್ಸೋದು ಸರಿ. ಈಗ ಸಂಸಾರ ಅಂತ ಬಂದಾಗ ಈಗೋ ಅನ್ನೋದು ಇರಬಾರ್ದು, ಒಬ್ರು ಸೋಲ್ಬೇಕು. ಪ್ರತಿ ಸಲ ನಾವೇ ಸೋಲ್ತಿದ್ದೀವಿ. ನಮಗೆ ನಾವೆಷ್ಟೇ ಸರಿಯಾಗಿ ನಡೆದ್ರೂ ಅದನ್ನು ಅವ್ರು ಅರ್ಥ ಮಾಡ್ಕೋತಿಲ್ಲ ಅಂತಂದಾಗ, ನಾನು ಹೇಳೋದು ಕಷ್ಟ ಅನ್ನೋದು ಯಾವತ್ತೂ ಒಂದೇ ಥರ ಇರೋಲ್ಲ. ಜೀವನನೂ ಅಷ್ಟೇ ಬದಲಾಗ್ತಾ ಹೋಗುತ್ತೆ. ಒಳ್ಳೆತನಕ್ಕೆ, ಸಹನೆಗೆ, ತಾಳ್ಮೆಗೆ ಯಾವತ್ತು ಗೆಲುವು ಅನ್ನೋದಿರುತ್ತೆ. ನಿಮಗೆ ಮಕ್ಕಳು ಅನ್ನೋ ವರ ಇರುತ್ತೆ. ಸೊ ಬಾಣಂತಿಯರೆಲ್ಲ ನೋಡ್ತಿರ್ತೀರ, ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಜೊತೆ ಇರಲ್ಲ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಅವ್ರಿಗೂ ಜವಾಬ್ದಾರಿ ಅನ್ನೋದಿರುತ್ತೆ. ಬಟ್ ಸರಿ ಇಲ್ವಾ ಯೋಚನೆ ಮಾಡಬೇಡಿ. ನೀವು ನಿಮ್ಮನ್ನು ನೀವು ಯಾವುದಾದ್ರು ಕೆಲಸದಲ್ಲಿ ಬ್ಯುಸಿ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡಿ, ಸುಮ್ಮನೆ ಖಾಲಿಯಾಗಿ ಕೂರಬೇಡಿ. ಆಮೇಲೆ ನಾನು ಎಲ್ಲ ಕೆಲಸ ಪರ್ಫೆಕ್ಟಾಗಿ ಮಾಡ್ತಿದ್ದೀನಿ, ಆದರೂ ನಮ್ಮ ಮತ್ತೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಅವ್ರನ್ನ ತಾಯಿ ಥರ ನೋಡ್ತೀನಿ, ಅವ್ರು ನನ್ನನ್ನು ಮಗಳು ರೀತಿಲಿ ನೋಡಲ್ಲ. ಬೈತಾನೆ ಇರ್ತಾರೆ, ಚುಚ್ಚಿ ಚುಚ್ಚಿ ಅಂತ ಹೇಳ್ತೀರಾ, ಬಟ್ ಬಾಯಲ್ಲಿ ಹೇಳೋದು ಸುಲಭ, ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ. ನೀವು ನನ್ನ ಪರ್ಸ್ನಲ್ ರಿಲೇಟೆಡ್ ನೀವು ಏನೇ ಕೇಳೋದಿದ್ದರೂ ಒಂದು ಕ್ಯೂ ಆ್ಯಂಡ್ ಎ ಮಾಡ್ತೀನಿ ನಾನು. ಸೊ ಅವಾಗ ಕೇಳಿ, ನಂದು ಸ್ವಂತ ಮನೇನ, ಇವ್ರು ಯಾರು, ನಮ್ಮ ಅಪ್ಪ ಅಮ್ಮನ, ನಮ್ಮ ಅತ್ತೆ ಮಾವನ, ಸೊ ಅದೆಲ್ಲ ನಾನು ಪರ್ಸ್ನಲ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಅತ್ತೆ ಅನ್ನೋ ವಿಷಯಕ್ಕೆ ಬಂದಾಗ ಒಂದು ಮಾತು ಹೇಳ್ತೀನಿ, ಈ ಥರ ಅನುಭವಿಸ್ತಿರೋ ಹೆಣ್ಮಕ್ಳಿಗೆ, ಅಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿರಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಒಳ್ಳೆತನ ಅನ್ನೋದು, ನಾವು ಮಾಡೋ ಒಳ್ಳೆಯದು ಯಾವತ್ತಿದ್ರೂ ನಮ್ಮನ್ನು ಕಾಯ್ದೇ ಕಾಯುತ್ತೆ. ಸೊ ನಾನು ಈ ಥರ ನಂಬಿರೋದು, ಸೊ ಅದೇ ಥರ ನಾನು ಕೂಡ ಇರೋದು. ನೀವು ಪರ್ಫೆಕ್ಟಾಗಿರೋದಕ್ಕೆ ಆದಷ್ಟು ಟ್ರೈ ಮಾಡಿ. ಸೂಸೈಡ್ ಮಾಡ್ಕೊಳ್ಳೋದು, ನನಗೆ ಸಂಸಾರದಲ್ಲಿ ಕಷ್ಟ ಆಗ್ತಿದೆ, ಎಷ್ಟು ಟಾರ್ಚರು, ಎಷ್ಟು ಅನುಭವಿಸೋದು ಬೇಡ. ಮಕ್ಕಳಿಗೆ ಒಬ್ಬಳು ತಾಯಿ ಇದ್ದಷ್ಟು ಇವತ್ತು ಜೀವನ ಬರಲ್ಲ. ಸೊ ಇದಂತೂ ತಿಳ್ಕೊಂಬಿಡಿ. ಆ ಥರಲ್ಲೇ ನೋಡ್ಬಿಟ್ಟಿದ್ದೀನಿ, ತುಂಬ ಕ್ಲೋಸ್ ಪರ್ಸನ್ಸಲ್ಲೇ ನೋಡಿದ್ದೀನಿ ನಾನು. ಯಾಕಂದರೆ ಒಂದು ಸೂಸೈಡ್ ಅನ್ನೋ ಮಟ್ಟಕ್ಕೆ ನೀವು ಮಾತಾಡ್ತೀರಾ ಅಂದರೆ ನಿಮ್ಮ ಮನಸ್ಸು ಎಷ್ಟು ನೊಂದಿರುತ್ತೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ ನಿರ್ಧಾರ ಮಾತ್ರ ತಗೋಬೇಡಿ, ಮಕ್ಕಳಿಗೋಸ್ಕರ ದಯವಿಟ್ಟು ಬದುಕಿ. ಸೊ ಮಕ್ಕಳಿಗೋಸ್ಕರ ಬದುಕಿ, ತಾಯಿ ಸ್ಥಾನ ತುಂಬಿರ್ತೀರ, ಮಗುಗೆ ತಾಯಿ ಬೇಕೇ ಬೇಕು. ಸೊ ಆ ರೀತಿ ನಿರ್ಧಾರಗಳನ್ನ ತಗೋಬೇಡಿ. ಸೊ ತಂದೆ ತಾಯಿ ಇರ್ತಾರೆ, ಅವರು ಮಗಳು ಸುಖವಾಗಿರ್ತಾಳೆ ಅಂದ್ಕೊಂಡಿರ್ತಾರೆ, ಬಟ್ ಅಲ್ಲಿ ನೀವು ಅನುಭವಿಸ್ತಿರೋ ಕಷ್ಟಗಳನ್ನ ತಾಳ್ಮೆ ಇದೆ. ಜೀವನದಲ್ಲಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಗಾದೆ ಮಾತೆಗಳೇ ಇಲ್ವಾ ಇಷ್ಟೊಂದು. ಯಾಕೆ ಯೋಚನೆ ಮಾಡ್ತೀರಾ, ಧೈರ್ಯವಾಗಿರಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಹೇಳ್ತೀನಿ, ಒಬ್ರು ಹಿಂಗೆ ಕೈ ಎತ್ತಿ ತೋರಿಸೋಷ್ಟು ಮಿಸ್ಟೇಕ್ಸನ್ನು ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಪರ್ಫೆಕ್ಟಾಗಿರೋಕ್ಕೆ ಟ್ರೈ ಮಾಡಿ, ಅದ್ರ ಮೇಲೂ ಒಂಥರ ಬಿಟ್ಬಿಡಿ, ದೇವರಿಗೆ ಬಿಟ್ಬಿಡಿ. ಆಮೇಲೆ ಒಂದು ಮಾತು ಹೇಳ್ಬಿಡ್ತೀನಿ ಸಿಸ್ಟರ್ಸ್ ನಿಮಗೆ, ಶಕ್ತನಾದರೆ ನೆಂಟರೆಲ್ಲ ಈತರು, ಅಶಕ್ತನಾದರೆ ಆಪ್ತ ಬಂಧುಗಳೇ ವೈರಿಗಳು. ಸೊ ಈ ಮಾತನ್ನು ಬೂನ ಬೊಗಳುತ್ತೆ, ಈ ಮಾತನ್ನು ಯಾಕೆ ಹೇಳ್ತಾರೆ ಅಂತಂದರೆ, ನಾವು ವೀಕ್ ಆಗಿಬಿಟ್ರೆ ನಮಗೆ ಬೆಲೆ ಅನ್ನೋದೇ ಇರಲ್ಲ. ಸೊ ಅವರೆಷ್ಟೇ ಕ್ಲೋಸ್ ಒನ್ ಆಗಿರಲಿ, ಸೊ ಆಸ್ ಎ ವೈಫ್ ಆಗಿ, ಆಸ್ ಎ ಗೃಹಿಣಿ ಆಗಿ, ಒಬ್ಬಳು ಸೊಸೆಯಾಗಿ ನನ್ನ ಕರ್ತವ್ಯ ಏನಿದೆ, ನನ್ನ ಕೆಲಸ ಏನಿದೆ, ನಾನು ಅದನ್ನು ಮಾಡ್ತಿರ್ಬೇಕಷ್ಟೇ. ನಮ್ಮ ಕರ್ತವ್ಯಗಳನ್ನ ನಾವು ಪಾಲಿಸ್ಬೇಕು, ಅದ್ರ ಮೇಲೆ ಬರೋದನ್ನೆಲ್ಲ ಬಿಟ್ಬಿಡಬೇಕು. ಸೊ ಕೆಲವೊಂದನ್ನು ಇಲ್ಲಿ ಕೇಳಿ ಬಿಟ್ಬಿಡಿ. ಸೊ ಪಾಸಿಟಿವ್ ಆಗಿರಿ, ಯಾವತ್ತೂ ಕೆಟ್ಟ ನಿರ್ಧಾರಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಅನ್ನೋದು ಅದ್ಭುತವಾದ ಶಕ್ತಿ, ಎಷ್ಟೇ ನೋವಿದ್ರು ಮರೆಸ್ತಾರೆ, ನಮಗೆ ಎಷ್ಟೇ ಒಂದು ಟೆನ್ಷನ್ ಇದ್ದರೂ ಮರೆಸ್ತಾರೆ. ಸೊ ಅಂಥ ಮುದ್ದಾದ ಮಕ್ಕಳು ಇರ್ಬೇಕಾದ್ರೆ ಯಾಕೆ ನೆಗೆಟಿವ್ ಥಾಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಧೈರ್ಯವಾಗಿರಿ ಲೈಫಲ್ಲಿ, ಏನೇ ಫೇಸ್ ಮಾಡಬೇಕು ಅಂತಂದರೂ ಧೈರ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಧೈರ್ಯವಾಗಿರಿ, ಯಾವತ್ತೂ ಯಾರು ಕೂಡ ಇನ್ನು ನನಗೆ
ಈ ಥರ ಕಮೆಂಟನ್ನು ಮಾಡಬಾರ್ದು, ನನಗೆ ಸಾಯಬೇಕು ಅನಿಸ್ತಿದೆ. ಸೊ ಲೈವಲ್ಲೂ ಕೂಡ ಎಷ್ಟೋ ಜನ ಹೇಳಿದ್ದೀರಾ, ನಂಗೆ ಮೆಂಟಲಿ ತುಂಬ ಸ್ಟ್ರೆಸ್ ಆಗ್ತಿದೆ, ನಾವೇ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೋತಾ ಇರೋದು. ಬೇಡ, ಒಂದು ಕೂಲಾಗಿ ನಾವು ಕೂಲಾಗಿದ್ದು ಹ್ಯಾಂಡಲ್ ಮಾಡೋಣ, ಕೂಲಾಗಿರೋಣ ಆದಷ್ಟು ಜೀವನದಲ್ಲಿ, ಶಾಂತವಾಗಿರೋಣ, ಇರೋದ್ರಲ್ಲೇ ನೆಮ್ಮದಿ ಕಾಣೋಣ, ಒಬ್ಬರು ಜೊತೆ ನಮ್ಮ ಜೀವನನ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಸೊ ಈ ಎಲ್ಲ ಮಾತುಗಳನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಇವತ್ತು ಈವ್ನಿಂಗ್ ರೊಟೀನ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸಿಸ್ಟರ್ಸ್, ಇನ್ಯಾವತ್ತೂ ನೀವು ಯಾರೂ ಕೂಡ ನನಗೆ ಆ ಥರ ಕಮೆಂಟನ್ನು ಮಾಡಬಾರ್ದು. ನನಗೆ ನನ್ನ ವೀವರ್ಸ್ ಅಂತ ಯಾರ್ಯಾರು ಇದ್ದೀರೋ ಎಲ್ಲರೂ ಕೂಡ ಇಂಪಾರ್ಟೆಂಟ್. ಇನ್ಸ್ಟಾದಲ್ಲೂ ಮೆಸೇಜ್ ಮಾಡ್ತೀರಾ ನೀವು, ಅಕ್ಕ ನಂಬರ್ ಕೊಡಿ ಅಂತ. ನಂದು ತುಂಬಾ ಬಿಸಿ ರೊಟೀನ್, ಯೂಟ್ಯೂಬ್ ರಿಲೇಟೆಡ್ ಏನೇ ಇದ್ದರೂ. ಇವಾಗ ಯೂಟ್ಯೂಬರ್ಸ್ ನೋಡಿದ್ರೆ ಫ್ಯಾಮಿಲಿ ಎಲ್ಲ ಯೂಟ್ಯೂಬ್ ಮಾಡ್ತಿರ್ತಾರೆ, ಒಬ್ಬರು ಎಡಿಟಿಂಗ್ ನೋಡ್ಕೋತಾರೆ, ಒಬ್ಬರು ಅಪ್ಲೋಡ್ ನೋಡ್ಕೋತಾರೆ, ಬೇರೆಯವ್ರ ವೀಡಿಯೋ ರೆಕಾರ್ಡ್ ಮಾಡೋದು ನೋಡ್ಕೋತಾರೆ, ಒಬ್ಬರು ಓಡಾಡ್ತಿದ್ರೆ ರೆಕಾರ್ಡ್ ಮಾಡೋಕ್ಕೆ ಅಂತ ಒಬ್ಬರು ಮನೇಲಿ ಹೆಲ್ಪಿಗೆ ಇರ್ತಾರೆ. ಬಟ್ ನಂದು ಹಂಗಲ್ಲ, ನಾನೇ ಎಡಿಟಿಂಗ್, ನಾನೇ ಅಪ್ಲೋಡ್, ಪ್ರತಿಯೊಂದು ನಾನೇ ಮಾಡಬೇಕು ಯೂಟ್ಯೂಬ್ ರಿಲೇಟೆಡ್ ಏನಿದ್ರು. ಸೊ ಸ್ಟ್ರಗಲ್ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಒಳ್ಳೆ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಇಷ್ಟೊತ್ತಾಯಿತು, ಇವಾಗ ನಾನು ಹೋಗಿ ಊಟ ಮಾಡ್ತೀನಿ. ಸೊ ನನ್ನ ಫೇವ್ರೆಟ್ ಫುಡ್ ಉಪ್ಸಾರು ರಾಗಿ ಮುದ್ದೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ ನೋಡಿ, ನೀವೇ ಕಂಪೇರ್ ಮಾಡಿ ನೋಡಿ. ವಿಡಿಯೋ ಬಿಗಿನಿಂಗಲ್ಲಿ ತೋರಿಸ್ದಂಥ ಯೋಹಿತನಿಗೂ ಈ ಗೋಡೆ ಓಡಾಡ್ತಿದ್ದಾನಲ್ಲ ಪಾಪು, ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ. ಒಂಚೂರು ಓಕೆ, ಇನ್ನೂ ಚೆನ್ನಾಗಿ ಕೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಾನೆ. ಸೊ ಪೇಷನ್ಸಿಂದ ತುಂಬ ಟೈಮ್ ತೊಗೋತಾರೆ ಮಕ್ಕಳು ಊಟ ಮಾಡೋಕ್ಕೆ, ಆ ಬಾಯಲ್ಲಿ ದವಡೇಲಿ ಇಟ್ಕೊಂಡಿರೋದು ನುಂಗೋದಕ್ಕೆ ತುಂಬಾ ಟೈಮ್ ತೊಗೋತಾರೆ. ಬಟ್ ತಿನ್ನಿಸ್ಬಿಟ್ಟು ಬಾಯಲ್ಲಿರೋದು ಖಾಲಿ ಆದಮೇಲೆ ಇನ್ನೊಂದು ತುತ್ತು ನೀಡಿ, ಪೇಷನ್ಸಿಂದ ಊಟ ಮಾಡಿಸಿ ಅಂತ ಹೇಳ್ತಿರ್ತೀನಿ ಯಾವಾಗಲೂ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇರೋದು. ಮತ್ತು ಫುಡ್ ರೆಸಿಪಿಗಳು, ಒಂದು ಸ್ವಲ್ಪ ರೊಟೀನನ್ನು ಚೇಂಜ್ ಮಾಡಿ, ಯಾವ ಥರ ಫುಡ್ಡನ್ನು ಕೊಟ್ಟರೆ ಮಗು ವೆಯ್ಟ್ ಗೇನ್ ಆಗುತ್ತೆ ಅದೆಲ್ಲ ನೋಡ್ಕೊಳ್ಬೇಕಿದ್ರೆ ನಾನು ಕೂಡ ಇವ್ನು ಇನ್ನೂ ಸ್ವಲ್ಪ ಚಬ್ಬಿ ಚಬ್ಬಿ ಆಗಲಿ, ಆಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಹೆಂಗೆ ರೊಟೀನನ್ನು ಸ್ವಲ್ಪ ಚೇಂಜ್ ಮಾಡಿದೆ ಮಗುಗೆ, ಫುಡ್ ರೊಟೀನನ್ನು ಚೇಂಜ್ ಮಾಡಿದೆ ಅಂತೇಳಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸಿಸ್ಟರ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಇನ್ಯಾರೂ ಆ ಥರ ಕಮೆಂಟ್ ಮಾಡಬೇಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಎಲ್ಲಿ ನೀಡಿದ್ದೀರಾ, ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದು ಒಂದೇ ಜೀವನ, ಒಂದೇ ಜೀವನ. ಸೊ ಹ್ಯಾಪಿಯಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.